ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಕನ್ನಡದ ಪ್ರಚಂಡ ಕುಳ್ಳ ದ್ವಾರ್ಕೇಶ್ ವಿಶೇಷ ಸಂದರ್ಶನ ಸರಣಿಯ ಏಳನೇ ಭಾಗಕ್ಕೆ ಸ್ವಾಗತ ಇವರ ಆಪ್ತ ಸ್ನೇಹಿತ ಜೀವಿಯವರು ದ್ವಾರ್ಕೇಶ್ ನಿಮ್ಮ ಯೋಗ್ಯತೆ ನಿಮ್ಮ ತಾಕತ್ತು ನಿಮ್ಮ ಯೋಚನೆ ಯೋಜನೆಗೆ ಅತ್ಯಂತ ಪ್ರಶಸ್ತವಾದ ಸ್ಥಳ ಅದು ತಮಿಳು ಚಿತ್ರರಂಗ ಮದ್ರಾಸಿಗೆ ಬನ್ನಿ ಅಂತ ಕರೆದ ಕರೆಗೆ ಹೋಗೊಟ್ಟು ಮದ್ರಾಸಿಗೆ ಹೋಗ್ತಾರೆ ನಿರ್ಮಾಣಕ್ಕೆ ಅವರು ಸೀದ ಹಾಸನ್ ಅವರ ಡೇಟನ್ನು ಕೇಳಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಕಮಲಾಸನ್ ಆಡಿದ ಒಂದು ಕೊಂಕಿನ ಮಾತು ಇಡೀದಾಗಿ ದ್ವಾರಕೇಶ್ ಅವರ ನಿರ್ಮಾಣದ ಚರಿತ್ರೆಯ ಶ್ರೇಷ್ಠ ಕ್ಷಣಗಳಿಗೆ ನಾಂದಿ ಹನ್ನ ಹಾಡಿತು ಅವರು ಹೋದವರೇ ಅವರನ್ನು ಸ್ವಾಗತಿಸಿದ ಜೊತೆ ಜೊತೆಗೇನೆ ನಿಮ್ಮದೇ ಹುಡುಗ ನಿಮ್ಮ ಊರಿನವನು ಮದ್ರಾಸಿಗೆ ಬಂದು ಬಾವುಟ ಹಾರಿಸಿದ್ದಾರೆ ಅದನ್ನು ಬಿಟ್ಟು ನನ್ನ ಮನೆಗೆ ಯಾಕೆ ಬಂದಿರಿ ಅಂತ ಒಂದು ಕೊಂಕು ನಗುವನ್ನು ನಕ್ಕು ಕಮಲಾಸನ್ ಮಾತಾಡಿದ್ದನ್ನು ಒಂದು ಸ್ವಾಭಿಮಾನವಾಗಿ ನಮ್ಮ ಹುಡುಗ ಅನ್ನುವಂಥ ಒಂದು ಪ್ರೀತಿಯ ಸಂಕೇತವಾಗಿ ಸ್ವೀಕರಿಸಿದಂಥ ದ್ವಾರಕೇಶ್ ಸೀದ ರಜನಿಕಾಂತ್ ಮನೆಗೆ ಹೋಗ್ತಾರೆ ಆದರೆ ದೌರ್ಭಾಗ್ಯ ಅಂದರೆ ರಜನಿಕಾಂತ್ ಕೂಡ ಅಲ್ಲಿ ದ್ವಾರಕೇಶನ್ನು ತ ನೀವು ಯಾಕೆ ಬಂದ್ರಿ ತಕ್ಷಣ ಹೊರಡಿ ಅಂತ ಕಳಿಸ್ತಾರೆ ಇದು ನನಗಾದ ಎರಡನೇ ಅವಮಾನ ಅಂತ ಭಾವಿಸ್ತಾರೆ ಆದರೆ ಅದರ ನಂತರ ನಡೆದ ಕತೆ ಅದ್ಭುತ ಅನನ್ಯ ಅದೂ ಒಂದು ಚರಿತ್ರೆ ಬನ್ನಿ ಕೇಳೋಣ ರಜಿಕಾಂತ್ ನಿಮ್ಮ ಪ್ರಥಮ ಭೇಟಿ ಪ್ರಥಮ ಇದು ಯಾವ ಪ್ರಥಮ ಭೇಟಿ ಯಾವಾಗ ಅಂತ ಪಾಠ ಮಾಡ್ತಾ ಇದ್ದಾರೆ ಪಿಕ್ಚರಲ್ಲಿ ಒಟ್ಟು ಇಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ಪಾಠ ಮಾಡಿದ್ದಲ್ಲ ಸಹೋದರ ಸವಾಲು ಘರ್ಜನೆ ಅನ್ನೋ ಸಿನಿಮಾದೆಲ್ಲ ಪಾಠ ಮಾಡಿದ್ವಲ್ಲ ಅದು ಮದ್ರಾಸ್ಗೆ ಹೋದೆ ನಾನು ಮದ್ರಾಸಲ್ಲಿ ಮನೆ ಮಾಡಿ ಹೋದ್ನಲ್ಲ ನಾನು ನೈನ್ಟೀನ್ ಏಯ್ಟಿ ಟು ವೆಂಟು ಮಡ್ರಾಸ್ ಹೋದಾಗ ಜಿ ವಿ ಅಂತ ಒಬ್ಬರಿದ್ದಾರೆ ಮಣಿರತ್ನ ಬ್ರದರ್ ಜಿ ವೆಂಕಟೇಶ್ವರನ್ ಅಂತ ದಿ ಬಿಗ್ಗೆಸ್ಟ್ ಫೈನಾನ್ಷಿಯರ್ ಆಫ್ ತಮಿಳ್ನಾಡು ಸುಮಾರು ನೂರ ಐವತ್ತು ನೂರ ಅರವತ್ತು ಥಿಯೇಟ್ರ್ಗಳ ಹ್ಯಾಂಡ್ಲ್ ಮಾಡ್ತಾಯಿದ್ದಂಥ ವೆಂಕ್ ದಿ ಬಿಗ್ಗೆಸ್ಟ್ ಆಡಿಟರ್ ಆಫ್ ಮಡ್ರಾಸ್ ಸಿಟಿ ಜಿ ವೆಂಕಟೇಶ್ವರನ್ ಅವರು ನನಗೆ ಮದ್ರಾಸ್ಗೆ ಹೋದ ತಕ್ಷಣ ವೆಲ್ಕಮ್ ಟು ಮದ್ರಾಸ್ ಯು ಶುಡ್ ಸ್ಟೇ ವೇರ್ ದೇರ್ ಇಸ್ ಎ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯು ಶುಡ್ ಸ್ಟೇ ವೇರ್ ದೇರ್ ಇಸ್ ಎ ಹಾರ್ಬರ್ ಆ ಜಾಗದಲ್ಲಿ ಸಿನಿಮಾದವರಿಗೆ ಸಿನಿಮಾದೊಬ್ಬರಿಗೆ ಅಂತ ಹೇಳಿ ನನಗೆ ವೆಲ್ಕಮ್ ಮಾಡಿದವ್ರೆ ಜಿ ವಿ ಜಿ ಅವರು ನನ್ನ ಕರೆದು ವೆಲ್ಕಮ್ ಮಾಡಿ ನಮ್ಮ ಮನೆಗೆ ಬಂದರು ನಮ್ಮ ಮನೆಲ್ಲ ಸೇರ್ತಾಯಿದ್ವಿ அவங்க அவரு நீவாக்கொந்து தமிழ் சினிமாபோது அந்த அதே நானும் தமிழ் சினிமா பண்ணி கமலஹாசன் நோங்க கமலஹாசனா ஒன்று டேட்டன அந்த கமல்ஹாசன ஹோத்வி கமல்ஹாசன் நக்கு பட்ட என்ன சார் உங்கள் ஊர் ஆள் இங்கே கொடி கட்டி பருக்கிற ஹென் கிட்டே வந்திருக்கீங்களேன்னா தமாஷை மாத ನಿಮ್ಮ ಮದ್ರಾಸಲ್ಲಿ ಬಾವುಟ ಹಾಕಿದ್ದಾನೆ ನನ್ನ ಹತ್ರ ಯಾಕೆ ಬರ್ತೀರಾ ಅಂತ ತಮಾಷೆ ಮಾಡ್ದ ಅದೆಲ್ಲೋ ನನಗೆ ಅದು ತಮಾಷೆ ಮಾಡಿದ್ದು ಚುರುಕು ಅನ್ನಿಸ್ತು ಚುರುಕು ಅನ್ನಿಸ್ತು ಜೀವಿಗೆ ಹೇಳಿದೆ ಮಾಡೋದು ಮಾಡ್ತೀವಿ ರಜನಿಕಾಂತ್ ಅದ್ರ ಕೇಳ್ಬಿಡ್ತೀನಿ ಹೋಗಿ ಟ್ರೈ ಮಾಡಿದ್ವಿ ಬಾರ್ಕಿ ರಜನಿಕಾಂತ್ ಡೇಟ್ ಸುಲಭ ಅಲ್ಲ ಅವನ ಲಿಸ್ಟ್ ಮಾಡ್ಕೊಂಡಿರ್ತಾನೆ ಅದರ ಪ್ರಕಾರ ಹೋಗ್ಬೇಕು ಅದು ಕಷ್ಟವಾದ ವಿಷಯ ಸರಿ ಅಂತಂದೆ ಸರಿ ರಜನಿಕಾಂತು ಮನೆಗೆ ಹೋದೆ ಯಾರ್ಯಾರೋ ಕೂತಿದ್ರು ಒಂದು ಐದಾರು ಜನ ಕರೆಕ್ಟಾಗಿ ಎಂಟು ಮುಕ್ಕಾಲಿಗೆ ಮೇಲಿನ ದಬ್ಬ 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 ಅವ್ನು ಬರೋ ಸ್ಟೈಲೇ ಸೂಪರ್ ಎಕ್ಸ್ಟ್ರಾ ಅಡಿನಲ್ಲಿ ಕತೆ ಕಟ 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 ಕಂದ ಥಕ್ಕ ಧಕ್ಕೆ ಕೂತ್ಕೊಂಡ ಎನ್ನ ಬಂದಿಂಗ ಎನ್ನ ಬಂದಿಂಗ ಅಂತೆಲ್ಲ ಮಾತಾಡೋದು ನಾನು ನೋಡ್ದೆ ಅಯ್ಯೋ ದ್ವರ್ಕೀಶ್ ನೀವು ಬಂದುಬಿಟ್ಟಿದ್ದೀರಾ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ಹೋಗಿ ಅಯ್ಯೋ ಇದನ್ನ ಹೋಗಿ ಹೋಗಿ ಅಂತ ಇದೇನಾ ಅದು ನಾನು ಕಳಿಸ್ಬಿಟ್ಟ ನನಗೆ ಮಂತು ಬೇಜಾರಾಗೋಯ್ತಿದೆಯೋ ನೀವು ಕಳಿಸ್ಬಿಟ್ಟ ನನ್ನ ಅವಮಾನ ಅವನಿಗೆ ಅವನಿಗೆ ಶೂಟಿಂಗ್ ಹೋಗ್ಬೇಕು ಒಂಬತ್ತು ಗಂಟೆ ಶೂಟಿಂಗು ಎಂಟು ಮುಕ್ಕಾಲು ಗಂಟೆ ನನಗಂತೂ ಅವಮಾನ ಆದಂಗೆ ಆಗೋಯ್ತು ಇದೇ ನಿಂಗೆ ಮಾಡಬಿಂಡಲ್ಲ ಸರಿ ಆಯಿತಾ ಹೊಟ್ಟೋದೆ ನನಗೇನು ಮಾತಾಡೋಕ್ಕಾಗಿಲ್ಲ ಬೇಕಾದ ಜನ ವೀರಪ್ಪ ಗೀರಪ್ಪ ಅಂತ ಯಾರ್ಯಾರು ಇದ್ರು ಬ ವೀರಪ್ಪ ಅಂತ ಒಬ್ಬ ವಿಲನ್ ಅವರು ಎಲ್ಲ ಇದ್ದರು ಸೊ ಅದಕ್ಕೋಸ್ಕರ ನನಗೆ ಹೋಗೋಕ್ಕಾಗಲಿಲ್ಲ ಸಾಮಾನ್ಯ ರೂಮ್ ಬಂದುಬಿಟ್ಟೆ ಡ್ಯಾನ್ಸ್ ರೂಮ್ ಬಂದುಬಿಟ್ಟೆ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆ ಇರಬೇಕು ಅಂಬುಜನಿಗೆ ಹೇಳ್ತಾಯಿದ್ದೆ ಅಂಬುಜನು ಇದ್ಲು ಅಲ್ಲಿ ಅಂಬುಜನ್ಗೆ ಹೇಳಿದೆ ಹಿಂಗೆ ಹೋದೆ ರಜನಿಕಾಂತ್ ಮನೆ ಕಣೆ ಏನು ಹೋಗು ಹೋಗು ಅಂತ ಅನ್ನಿಸ್ಬಿಟ್ಟ ಅಂತ ಅಂದ್ಬಿಟ್ಟು ಕಿಟಕಿಲಿ ಬಂದು ನೋಡ್ತೀನಿ ಕಾರ್ ಬಂದು ನಿಲ್ತಾಯಿದೆ ಬಾಗಿಲು ತೆಗಿತಾನೆ ರಜನಿಕಾಂತ್ ಕಟ 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 ಅಂತಂದು ನಡ್ಕೊಂಡ್ಬಂದ ಡೆಂಗ್ ಡಾಂಗ್ ಡೆಂಗ್ ಡಾಂಗ್ ಹೊಡೆದ ಬಾಗಿಲು ತೆಗೆದೆ ರಜನಿಕಾ ಏನು ಅಸ್ ನೀವು ಬಂದ್ಬಿಟ್ರಿ ನೀವು ಯಾಕೆ ಬರೋಕ್ಕೆ ಹೋದ್ರಿ ನನಗೊಂದು ಫೋನ್ ಮಾಡಬಾರ್ದಾಗಿತ್ತಾ ನೀವು ಹೇಳಿ ಕಟ್ಸಿ ನಾನೇ ಬರ್ತಾಯಿದ್ದೆ ಏನು ಬಂದುಬಿಟ್ರಿ ಖುಷಿಯಾಗ್ಬಿಟ್ಟೆ ನನಗೆ ಎಷ್ಟು ಬೆಲೆ ಇದೆ ಗಣಪತಿಗಳೇ ಏನು ಬಂದಿರಿ ಅಂದ ಇಲ್ಲ ಮರೀ ಥರ ನಿಂದೊಂದು ಡೇಟ್ ಬೇಕು ನಾನೊಂದು ಸಿನಿಮಾ ಮಾಡಬೇಕು ತಕ್ಷಣ ಹೊಡೆದ ಬಾಲು ಗೂಗ್ಲಿ ಬಾಲು ಹೊಡೆದ ನೀವೇನು ಮಾಡಿದ್ದೀರ ನನಗೆ ನಿಮ್ಗೆ ಕೊಡಬೇಕು ಡೇಟು ನಾನು ಏನು ಮಾಡಿಲ್ಲ ನಿಜಾಚಿನ ಬಂದುಬಿಟ್ಟಿದ್ದೀನಿ ಮದ್ರಾಸಲ್ಲಿದ್ದೀನಿ ಒಂದು ಡೇಟ್ ನೀ ಕೊಡಲೇಬೇಕು ಅಂತ ಅವೆಲ್ಲ ಆಗಲ್ಲ ಹೆದ್ದಕ್ಕಂತೂ ನಂತರ ಡೇಟ್ ಇಲ್ಲ ಅಲ್ಲ ನೋಡಪ್ಪ ನೀ ಇಷ್ಟ ಬಂದಂಗೆ ಮಾಡು ಅಂತಂದೆ ಹೊಟ್ಟೋದ ಅವನಿಗೆ ನ್ಯಾಯ ಎಲ್ಲಿದೆ ಸಿನಿಮಾದ ಫಸ್ಟ್ ಕಾಪಿ ತೋರಿಸ್ದೆ ಅವನು ಅಂಧ ಕಾನೂನು ಸಿನಿಮಾ ಮಾಡ್ತಾ ಇದ್ದ ಅಂಧ ಕಾನೂನು ನ್ಯಾಯ ಎಲ್ಲಿದೆ ಹಿಂದಿರು ಮಾಡ್ತಾರಲ್ಲ ಸಿನಿಮಾ ಅಂಧ ಕಾನೂನೇ ನ್ಯಾಯ ಎಲ್ಲಿದೆ ಹೌದು ಆ ನ್ಯಾಯ ಎಲ್ಲಿದೆ ಸಿನಿಮಾ ತೋರಿಸ್ದೆ ಹೆಂಡ್ತಿನ ಕರ್ಕೊಂಡ್ ಬಂದಿದ್ದ ಹೆಂಡ್ತಿಗಳಿದೆ ಪಾರ್ ದ್ವಾರ್ಕೇಶ್ ಎಬ್ಬಿ ಪನ್ನೀರುಗಾರ ಪಾಡು ಪರಮಾತ್ಮ ಪಣ್ಣಾರೇ ಅಂದ ಇಬ್ರು ಬಾತ್ರೂಮ್ಗೆ ಹೋದ್ವಿ ಇಂಟ್ರವಲಲ್ಲಿ ಬಾತ್ರೂಮ್ಗೆ ಹೋದ್ವಿ ಹುಚ್ಚೆ ಹೋಗ್ತಾ ಹೋಗ್ತಾಯಿದ್ದೀವಿ ವರ್ಕೇಶ್ ಐದು ಲಕ್ಷ ಏಳು ಲಕ್ಷ ಕೊಡೋಕ್ಕಾಗತ್ತಾ ನಾಳೆ ಅಂದ ಒಂದು ಕನ್ನಡ ಸಿನಿಮಾಕ್ಕೆ ಏಳು ಲಕ್ಷ ಖರ್ಚು ಮಾಡಿದೆ ನನಗೆ ಹುಚ್ಚಿ ಹೋಗ್ತಾಯಿದ್ದವನಿಗೆ ಹುಚ್ಚೆ ಹಂಗೆ ನಿಂತೋಯ್ತು ಆದರೂ ಧೈರ್ಯ ಮಾಡಿದೆ ಕೊಡ್ತೀನಿ ರಜನಿ ಅಂದೆ ನನಗೊಬ್ಬರು ಫೈನಾನ್ಷಿಯಲ್ ಇದ್ದರು ಗಣಪತಿಗಳೇ ಇನ್ನೊಂದು ಹೇಳ್ತೀನಿ ನಾನು ಎಷ್ಟೇ ಸಾಲ ಮಾಡಿದರೂ ನನಗೆ ಸಾಲ ಕೊಡೋರು ಮತ್ತೆ ಬರೋರು ಅದಕ್ಕೆ ದೇವರು ಕಮ್ಮಿ ಮಾಡಲಿಲ್ಲ ಏಳು ಲಕ್ಷ ರೂಪಾಯಿ ರಜನಿಕಾಂತ್ ಕೇಳ್ದ ಬೆಳಗ್ಗೆ ಪ್ರಭುದಾಸ್ ಗುರುಮುಖ್ ಸಿಂಗ್ ಅಂತ ದೊಡ್ಡ ಫೈನಾನ್ಷಿಯರ್ಸ್ ಹಾತಿ ಮೆರಾ ಸಾತಿ ಅಂದ ಕಾನೂನ್ ಇದಕ್ಕೆಲ್ಲ ದೊಡ್ಡ ಫೈನಾನ್ಷಿಯರ್ಸ್ ಅವರು ಅವ್ರ ಮಕ್ಕಳು ನನಗೆ ಫ್ರೆಂಡ್ ಆಗ್ಬಿಟ್ಟಿದ್ರು ಹೋದಾಗ ಈ ಜಿ ವಿಯಿಂದ ಈ ಜಿ ವೆಂಕಟೇಶ್ವರ್ನಿಂದ ಅವರು ಫ್ರೆಂಡ್ ಆಗ್ಬಿಟ್ಟಿದ್ರು ಅವ್ರನ್ನ ವಿ ಆರ್ ಅಟ್ ಟ್ಯೂ ವಿ ಆರ್ ವಿತ್ ಯು ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ಅಂತ ನನಗೆ ಹೇಳಿದರು ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಫೋನ್ ಬಂತು ರಜನಿಕಾಂತಿಂದ ಏಳು ಲಕ್ಷ ಬೇಡ ಐದು ಲಕ್ಷ ತಂದ್ಕೊಂಡು ಆ ಪ್ರಭುದಾಸ್ ಗುರುಮುಖ್ ಸಿಂಗ್ ಅನ್ನೋರಿಗೆ ಫೋನ್ ಮಾಡಿದೆ ಬನ್ನಿ ದೊರ್ಕೇಸಿ ಕಮ್ಮನ್ನು ಕಲೆಕ್ಟ್ ಇಟ್ಟು ಮಾರು ಅಂತ ಹೇಳಿದರು ಅದರಂತೆ ರಜನಿಕಾಂತಿಗೆ ಅವನು ಹೇಳಿದ ಪ್ರಕಾರ ಐದು ಲಕ್ಷ ರೂಪಾಯಿಗಳನ್ನ ತಗೊಂಡು ಹೋಗಿ ಕೊಟ್ಟೆ ರಾತ್ರಿ ಫೋನ್ ಮಾಡ್ದ ಕಂಗ್ರ್ಯಾಚುಲೇಷನ್ ಕೊಟ್ಬಿಟ್ರಂತೆ ರಾಮ್ ಹೋಟ್ಲಿಗೆ ಬಂದುಬಿಡಿ ಅಲ್ಲ ರಾಮ್ ಅಂದರೆ ಅವನಲ್ಲಿ ಕೂತ್ಕೊಂಡು ಅವನದೊಂದು ಜಾಗ ಅಲ್ಲಿ ಅವನು ತನ್ನ ಪಾನೀಯವನ್ನು ಸ್ವೀಕರಿಸೋ ಜಾಗ ಅಲ್ಲಿಗೆ ಬಂದುಬಿಡಿಯಿಂದ ಅಲ್ಲಿಗೆ ಹೋದೆ ಇಬ್ರು ಗುಂಡ ಹಾಕಿದ್ವಿ ತಮಾಷೆಯಾಗಿ ಮಾತಾಡಿದ್ವಿ ಕೊಟ್ಬಿಟ್ರೆ ಅಂತೂ ನೀವು ಗುಡ್ ಅಂತ ತಮಾಷೆ ಎಲ್ಲ ಮಾಡ್ದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎ ವಿ ಎಮ್ ಸ್ಟುಡಿಯೋದಲ್ಲಿ ಇರ್ತೀನಿ ಅಲ್ಲಿಗೆ ಬನ್ನಿ ಇಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎ ಪಿ ಎಮ್ ಸ್ಟುಡಿಯೋಗೆ ಹೋದೆ ಶೂಟಿಂಗ್ ಪಾರ್ಟ್ ಮಾಡ್ತಿದ್ದ ಕಟ್ ಅಂತಂದರು ಪಾರ್ಟ್ ಮಾಡಿ ಬಂದ ತಾನು ಏನು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದ ಶೂಟಿಂಗ್ ಡ್ರೆಸ್ಸು ಶೂಟಿಂಗ್ ಡ್ರೆಸ್ ಜೋಬಿಂದ ತೆಗೆದ ದ್ವಾರಕೀಶ್ ಚಿತ್ರ ಡೇಟ್ಸ್ ರಜನಿಕಾಂತ್ ಲೆಟ್ರೆಡ್ ದ್ವಾರಕೀಶ್ ಚಿತ್ರ ಡೇಟ್ಸ್ ಶೂಟಿಂಗ್ ಕಾಸ್ಟ್ಯೂಮಿಂದ ತೆಗೆದ ರೂಮಿಗೆ ಬನ್ನಿ ಮೇಕಪ್ ರೂಮಿಗೆ ಬನ್ನಿ ಬರೆದಿಟ್ಟಿದ್ದೀನಿ ಬರ್ಕೊಡ್ತೀನಿ ಏನಿಲ್ಲ ತೆಗೆದುಕೊಟ್ಟ ಯಾರು ಆಗ್ತಾರ ಡೈರೆಕ್ಷನ್ಗೆ ಅನ್ನ ನೀನು ಯಾರು ಹೇಳ್ತಿ ತಿಂತೀನ ನಿನಗೇನು ಬೇಕು ಮುತ್ತುರಾಮನ್ ಅಂತ ಈ ಪಿಚ್ಚರ್ ಮಾಡ್ತಾಯಿದ್ದಾರೆ ಬೇಕಾದ್ರೆ ನೋಡಿ ಬೇಕಾದ್ರೆ ನಾವನ್ನ ಹಾಕಿ ಅಂತ ಹಾಕು ಮುತ್ತುರಾಮನ ಮುತ್ತುರಾಮನ್ ಇಸ್ ಅ ಫೇಮಸ್ ಡೈರೆಕ್ಟರ್ ದೊಡ್ಡ ದೊಡ್ಡ ಹಿಟ್ ಪಿಚ್ಚರ್ಗಳನ್ನು ಕೊಟ್ಟು ಅಲ್ಲಿಂದ ಶುರುವಾಯಿತು ಪಂಜು ಅರುಣಾಚಲಮ್ ಅಂತ ದೊಡ್ಡ ರೈಟರ್ ಅವ್ರ ಹತ್ರ ಹೋಗಿ ಹೇಳಿದ ಪಂಜು ಅರುಣಾಚಲಮ್ ಹತ್ರ ಹೋದೆ ಅಡತ ವಾರಿಸ್ ಪೇಪರಲ್ಲಿ ಬಂದ್ಬಿಡ್ತು ಪೆರಿಯ ಪೆರಿಯ ಪ್ರೊಡ್ಯೂಸರ್ ಉಫನ್ ಅಡಕಿರ ದ್ವಾರಕೀಸ್ ಪೆರಿಯ ಪೆರಿಯ ಪ್ರೊಡ್ಯೂಸರ್ ಉಫನ್ ಅಡಿಚಾರ್ ದ್ವಾರಕೀಶ್ ದಟ್ ವಾಸ್ ಅಡತ ವಾರಿಸ್ ಪ್ರತಿನಿತ್ಯ ನಾನು ರಜನಿಕಾಂತು ಹೆಲ್ತ್ ಕ್ಲಬ್ಬಲ್ಲಿ ಮೀಟ್ ಮಾಡೋವೆ ಗುಂಡು ಹಾಕಬೇಕು ಅಂದರೆ ಒಟ್ಟಿಗೆ ಸೇರೋವೆ ಅವನು ನನಗೆ ಒಂದು ಮಾತು ಕೂಡ ಹೇಳಿದ್ದ ಅವನು ಎರಡು ವರ್ಷಕ್ಕೊಂದು ಪಿಚ್ಚರ್ ನಿಮಗೆ ಮಾಡಿಕೊಡ್ತೀನಿ ಇದು ವರ್ಕೀಸ್ ಆ ಥರ ಮುಂದುವರಿಲಿಲ್ಲ ಆ ಥರ ಮುಂದುವರಿಲ್ಲ ಅವನಿಗೆ ಎಲ್ಲಿ ಈ ಥರ ರಜನಿಕಾಂತ್ ಜೊತೆ ಸಿನಿಮಾ ಮಾಡಿದೆ ಅತ್ಯಂತ ಹೆಸರುವಾಸಿ ನಿರ್ಮಾಪಕನಾದೆ ತಮಿಳುನಾಡಿನಲ್ಲಿ ಅವನಿಗೆ ಐದು ಲಕ್ಷ ಕೊಟ್ಟು ಬಂದೆ ಮನೆಗೆ ಮನೆಗೆ ಬಂದು ಸಾಯಂಕಾಲ ಆರು ಗಂಟೆಗೆ ಹತ್ತೊಂಬತ್ತು ಲಕ್ಷ ಅಡ್ವಾನ್ಸ್ ಬಂತು ఆల్ ఏరియా సోల్డ్ వేస్ట్ ఫిలం రూపాయ కేజి వేస్ట్ ఫిలం కట్ మివ ఫిలం అది తూక మిరు రూపాయ కేజి రజనీకాంత్ పిక్చర్ నూరు రూపాయ కేజి వేస్ట్ ఫిలం ఎల్ల ఏరియా సోల్డ్ సూపర్ గుడ్ ఫిలమ్స్ ఓవర్సీస్ ఏరియా సోల్డ్ ఫర్ ఫార్ ల్యాక్స్ ನಲವತ್ತ ಎಂಟು ಲಕ್ಷ ಬಿಸ್ನೆಸ್ ಮಾಡಿದೆ ಇವಾಗ ಎಷ್ಟು ಗೊತ್ತ ಅವನು ಪಿಚ್ಚರ್ ಬಿಸ್ನೆಸ್ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹೌದು ಹೌದು ಗ್ರೇಟೆಸ್ಟ್ ಎಷ್ಟು ಸಿನಿಮಾ ಮಾಡಿದ್ರೆ ಅವ್ರಿಗೆ ಮೂರು ಮೂರು ಸಿನಿಮಾ ಮಾಡಿದೆ ಮೂರು ಸಿನಿಮಾ ಸಕ್ಸಸ್ ಹೌದು ಅರತ್ತು ಬಾರಿ ನಾನು ಮೇಲೆ ಸರಿ ಹೋಗಿಲ್ಲ ನೀವು ಬರ್ದ ಕಾದಂಬರಿ ಮೇಲೆ ಸರಿ ಹೋಗಿಲ್ಲ ಗಂಗವಾ ಸುಮಾರಾಗಿ ಹೋಯ್ತು ಹಿಂದಿ ಅಷ್ಟು ಎಕ್ಸ್ಟ್ರಾರ್ನರಿಯಾಗಿ ಹೋಗಲಿಲ್ಲ ರಜನಿಕಾಂತ್ಗೆ ಹಿಂದಿಲಿ ಅಂತ ಮಾರ್ಕೆಟ್ ಇಲ್ಲ ಅವಾಗ ಹೌದು ಅದು ನಾನು ನಾನು ಮಾಡಿದೆ ಅವಾಗ ಅವನಿಗೆ ಬೇಕು ಅಂತ ಮಾಡಿದೆ ಆ ಸಿನಿಮಾನು ಮಾಡಿದೆ ಮೂರು ಸಿನಿಮಾ ಮಾಡಿದೆ ಅವನಿಟ್ಟು ಪ್ರಿಯರೇ ರಜನಿಕಾಂತ್ ಎಂಥ ಮಹಾನ್ ನಟ ಅನ್ನೋದನ್ನು ನೀವು ದ್ವಾರಕೇಶ್ ಅವರ ಬಾಯಲ್ಲಿ ಕೇಳಿದ್ರಿ ಮನೆಗೆ ಬಂದಾಗ ಹೊರಡಿ ಹೊರಡಿ ಅಂತ ಕಳಿಸಿದ ಅದೇ ದ್ವ ರಜನಿಕಾಂತ್ ಸಂಜೆ ದ್ವಾರಕೇಶ್ ಅವರನ್ನು ಹುಡ್ಕೊಂಡು ಬರ್ತಾರೆ ಅವರು ತೋರಿಸಿದ ನ್ಯಾಯವೇ ದೇವರು ಸಿನಿಮಾವನ್ನು ನೋಡಿ ಅದನ್ನು ಅಷ್ಟು ಖುಷಿಯಿಂದ ನ ತನ್ನ ಸಿನಿಮಾ ಮಾಡಲಿಕ್ಕೆ ಡೇಟನ್ನು ಕೊಡ್ತಾರೆ ಅಡ್ವಾನ್ಸ್ ಐದು ಲಕ್ಷ ಕೊಟ್ಟರೆ ಮಧ್ಯಾಹ್ನದೊಳಗಡೆ ಹತ್ತೊಂಬತ್ತು ಲಕ್ಷ ಮಾರ್ಕೆಟಿಂದ ಅಡ್ವಾನ್ಸ್ ಬರುತ್ತೆ ಸಂಜೆ ಒಳಗಡೆ ನಲವತ್ತೆಂಟರಿಂದ ಐವತ್ತು ಲಕ್ಷ ಬಿಸ್ನೆಸ್ ಆಗುತ್ತೆ ರಜನಿಕಾಂತ್ ಒಟ್ಟಿಗೆ ದ್ವಾರಕೇಶ್ ಮಾಡಿದ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಆದರೆ ಅದರ ನಂತರದ ಒಂದು ಸಣ್ಣ ತಪ್ಪು ನಿರ್ಧಾರ ತಪ್ಪು ಹೆಜ್ಜೆ ಮಾಡಬೇಕಾದಂಥ ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕದಂಥ ದ್ವಾರ್ಕೇಶ್ ಕೈಯನ್ನು ಸುಟ್ಕೊಳ್ತಾರೆ ಇಲ್ಲಿಯವರೆಗೆ ನಿರ್ಮಾಣದಲ್ಲಿ ನಟನೆಯಲ್ಲಿ ನಿರ್ದೇಶನದಲ್ಲಿ ಸ್ವತಃ ರಾಜ ಅಂತ ಹೇಳಿಸಿಕೊಂಡಂಥ ದ್ವಾರಕೇಶ್ ಅವರ ಇಳಿಕೆಯ ಕ್ರಮ ಆರಂಭ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಅದಕ್ಕೆ ಕಾರಣವಾದಂಥ ಪ್ರಥಮ ಹೆಜ್ಜೆ ಆಫ್ರಿಕಾದಲ್ಲಿ ಶೀಲ ಆ ಕಥೆ ಆ ವ್ಯಥೆ ಆಘಾತ ಅದು ಬಹಳ ರೋಚಕವಾಗಿದೆ ನಮಗಿವತ್ತು ಕೇಳಲಿಕ್ಕೆ ರೋಚಕವಾಗಿದೆ ಆದರೆ ಅವತ್ತು ಅವರು ಅನುಭವಿಸಿದ್ದಿದೆಯಲ್ಲ ಆ ಸಂಕಟ ಅದು ಯಾರಿಗೂ ಬರಬಾರದ ಸಂಕಟ ಅದನ್ನು ಕೇಳುವ ಮುನ್ನ ನಮಸ್ತೆ